ಬಂದಿರೋ ತರ ಇದೀವಿ. ಇವಾಗ ನಾವು ಶಾಪಿಂಗ್ ಮಾಡೋಣ ಅಂತ ಬಂದಿದೀವಿ. ಮೈಕ್ ಇಲ್ಲ ಕರೆಕ್ಟ್ ಆಗಿ, ಸೊ ಡಿಸ್ಟರ್ಬೆನ್ಸ್ ಇದ್ರೆ ಸಾರಿ. ಇವಾಗ ಹೋಗಿ ಏನೇನ್ ತಗೊಳ್ತೀವಿ ಅಂತ ನೋಡೋಣ. ಬನ್ನಿ, ಎಲ್ಲಿದೀವಿ ಅಂದ್ರೆ ವಿಶಾಲ್ ಮಾಡ್ತಾರೆ. ನಮ್ಮ ಅತ್ತಿಗೆ ಒಂದು ಟಾಪ್ ಮುಚ್ಚಿಕ್ಕಿದ್ರು ಗೈಸ್, ಅದನ್ನ ನೋಡ್ತಾ ಅವ್ರೆ. ಎಲ್ಲಿ ಟ್ರಯಲ್ ಮಾಡು ಆಗಿಲ್ಲ ಅಂದ್ರೆ ಝುಡಿಯೋದಲ್ಲಿ ಮಾಡಿಕೊಂಡ್ರೆಸ್ ಬ್ಲೂ ಅದು ನನ್ನ ಫೇವ್ರೇಟ್ 300. ಇದೆಲ್ಲ ನಮ್ ಸೈಜಿಗೆ ಸಿಗಲ್ಲ ಅಂತ ಮುಚ್ಚಿಟ್ ಮುಚ್ಚಿಟ್ ಹೋಗೋದಾಗೈತೆ. ಮುಖ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಈ ತರ ಟ್ರೈ ಮಾಡು, ಐಶ್ವತ್ರ ಇತ್ತಲ್ಲ. ಅಲ್ಲಿ ನಮ್ಮ ಅತ್ತಿಗೆ ವಿಶಾಲ್ ಮಾರ್ಟ್ ಅಲ್ಲಿ ನಮ್ಗೆ ಬೇಕಾಗಿರೋ ಸೈಜಿಗೆ ಅಲ್ಲಿ ಬಟ್ಟೆ ಸಿಗಲ್ಲ, ಅದು ಒಂದು ಬೇಜಾರಾಗುತ್ತೆ. ಆಮೇಲೆ ಕಲೆಕ್ಷನ್ಸ್ ಮಾತ್ರ ಈ ಸಲ ಯಾಕೋ ಸಖತ್ತಾಗಿತ್ತು, ಇಷ್ಟ ಆಯ್ತು. ನಾವು ಪ್ಲಾಜೋ ಪ್ಯಾಂಟ್ನ ಹುಡುಕ್ತಾ ಇದ್ವಿ, ನಮ್ಮ ಅತ್ತಿಗೆ ಹುಡುಕ್ತಾ ಇದ್ರು, ನನ್ನ ಹತ್ರ ಆಲ್ರೆಡಿ ಇದೆ. ಅದೇ ಥರ ಇವರು ಅತ್ತಿಗೆ ಹುಡುಕ್ತಾ ಇದ್ರು, ಬಟ್ ಅದು ನಮಗೆ ಇಷ್ಟ ಆಗೋ ಥರ ಸಿಗ್ತಾ ಇರಲಿಲ್ಲ. ಕೊನೆಗೂ ಒಂದು ಸಿಕ್ತು, ಅದನ್ನು ಅವರು ತಗೊಂಡ್ರು. ಅಲ್ಲಿ ಇನ್ನೊಂದು ಸೀನ್ ಏನಪ್ಪ ಆಯಿತು ಅಂತಂದರೆ, ಒಂದು ಪಾಪು ಕಳೆದೋಗ್ಬಿಟ್ಟಿತ್ತು. ಕಳೆದೋಗಿತ್ತು ಅಂದರೆ ಅದು ಯಾರು ತಗೊಂಡೋಗಿರಲಿಲ್ಲ, ಎಲ್ಲೂ ಹೋಗಿರಲಿಲ್ಲ, ಅಂಗಡಿ ಒಳಗೇ ಇತ್ತು. ಬಟ್ ಫಸ್ಟ್ ಫ್ಲೋರಿಗೆ ಹೋಗ್ಬಿಟ್ಟಿತ್ತು ಅವರಮ್ಮ ಮತ್ತು ಅವ್ರ ಅಣ್ಣ ಅನ್ಸುತ್ತೆ. ಸಖತ್ತು ಅಳ್ಕೊಂಡು ಹುಡುಕ್ತಾ ಇದ್ರು. ನಮಗಂತೂ ಅಲ್ಲಿ ಎಲ್ಲರೂ ಒಂದು ಸೆಕೆಂಡ್ ಸುಮ್ಮನಾಗೋದ್ರು, ಎಲ್ಲರಿಗೂ ಗೊತ್ತಿತ್ತು ಬಟ್ ಪಾಪು ಎಲ್ಲೋ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇದೆ ಅಂತ. ಬಟ್ ಆ ಅಮ್ಮಂದು ಮತ್ತು ಮಗುದು ಅಳು ನೋಡೋಕ್ಕಾಗಲಿಲ್ಲ. ನಾವು ಆ ಟೈಮಲ್ಲಿ ಸೈಲೆಂಟಾಗಿ ಹೋಗಿದ್ವಿ. ಆಮೇಲೆ ಮತ್ತೆ ನಾವು ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ. ನಮ್ಮಣ್ಣ ಪ್ಯಾಂಟ್ ನೋಡ್ಕೊಂಬನ್ನಿ ಅಂತ ಹೇಳಿದ್ದ, ಅಲ್ಲೇ ಒಂದು ತಗೊಂಡಿದ್ದ ಅದೇ ಥರ ಪ್ಯಾಂಟ್ ನೋಡ್ಕೊಂಬನ್ನಿ ಅಂತ ಹೇಳಿದ್ದ. ಬಟ್ ಸೇಮ್ ಕಲರ್ ಇತ್ತು, ಬೇರೆ ಕಲರ್ ಯಾವುದೂ ಇರಲಿಲ್ಲ. ಹೋದ್ವಿ, ನೋಡ್ಕೊಂಡ್ವಿ, ಬಂದ್ವಿ. ನಾನು ಹೋಗಿದ್ದು ಫಸ್ಟ್ ಆಫ್ ಆಲ್ ಸ್ಲಿಪ್ಪರ್ಸ್ ತಗೊಳಕ್ಕೆ ಅಂತ ಹೇಳಿಬಿಟ್ಟು, ಯಾಕಂದರೆ ಇಲ್ಲಿ ಕಲೆಕ್ಷನ್ಸ್ ನನಗೆ ಇಷ್ಟ ಆಗುತ್ತೆ. ಬಟ್ ಈ ಸಲ ಏನೋ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ನೋಡೋಣ ಅಂತ ಹೋದ್ವಿ. ಕೊನೆಗೂ ನನಗಲ್ಲಿ ಏನೂ ಇಷ್ಟ ಆಗಲಿಲ್ಲ. ಬಟ್ ಯಾವ ಥರ ಇತ್ತು ಸ್ಲಿಪ್ಪರ್ಸ್ ಅನ್ನೋದನ್ನು ನಾನು ನಿಮಗೂ ಕೂಡ ತೋರಿಸಿದ್ದೀನಿ. ವಿಶಾಲ್ ಮಾರ್ಟ್ ಒಂಥರ ನಮಗೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಏನಾದರೂ ಡ್ರೆಸ್ಸಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಸ್ಲಿಪ್ಪರ್ ತೊಗೊಳಕ್ ಹೋಗಿದ್ದೆ, ಯಾಕಂತಂದರೆ ನನ್ನ ಹತ್ರ ಸ್ಲಿಪ್ಪರ್ ಇಲ್ಲ, ಬರೀ ಶೂಸೇ ಇರೋದು. ಸೊ ಸ್ಲಿಪ್ಪರೇ ತೊಗೋಬೇಕು ಅಂತ ಹೋಗಿದ್ದು ನೋಡಿ. ಈ ಥರ ಇತ್ತು. ಬಟ್ ನನಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ನಮ್ಮ ಅತ್ತಿಗೆ ಹೇಳಿದ್ರು ಇಲ್ಲಿ ಯಾವುದು ಅಷ್ಟು ಚೆನ್ನಾಗಿಲ್ಲ, ಝುಡಿಯೋಗೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ನಾವೇನು ಮಾಡಿದ್ವಿ ಅಂದರೆ ಝುಡಿಯೋಗೆ ಹೋದ್ವಿ ನೋಡಿ. 99 ಸ್ಲಿಪ್ಪರ್ಸ್ ಅಂತೆ, ಅದು ಯಾವುದು ಚೆನ್ನಾಗಿರಲಿಲ್ಲ. ಸೊ ಅದೆಲ್ಲ 99 ರುಪೀಸಿಗೆ ಹಾಕ್ಬಿಟ್ಟಿದ್ರು. ಶೂಸು ಅದೆಲ್ಲ ಚೆನ್ನಾಗಿತ್ತು, ಬಟ್ ನನಗೆ ಇಷ್ಟ ಆಗೋ ಥರ ಯಾವುದು ಕಾಣಿಸ್ಲಿಲ್ಲ. ಸೊ ಅಲ್ಲಿಂದ ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ನಾನು ನಮ್ಮ ಅತ್ತಿಗೆ ಮತ್ತೆ ಝುಡಿಯೋಗೆ ಹೋದ್ವಿ. ನನಗೆ ಈ ಥರ ವೈಟೇ ಸ್ಲಿಪ್ಪರ್ಸ್ ಇರೋದು, ವೈಟ್ ಬಿಟ್ಟು ನನ್ನ ಹತ್ರ ಯಾವ ಕಲರು ಜಾಸ್ತಿ ಇಲ್ಲ. ಒಂದ್ಸಲ ನನ್ನ ಹತ್ರ ಇರೋ ಸ್ಲಿಪ್ಪರ್ಸ್ದು ವೀಡಿಯೋ ಹಾಕ್ತೀನಿ. ಮತ್ತು ಇದು ಬಂದರೆ ಮಕ್ಕಳದು ಸೆಕ್ಷನ್ಸು, ಇಲ್ಲೂ ಚೆನ್ನಾಗಿರುತ್ತೆ. ಇದಕ್ಕಿಂತ ಬೆಟರ್ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಐತೆ ಬೆಂಗಳೂರಲ್ಲಿ, ಅಲ್ಲಿ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಅಲ್ಲಿ ತೋರಿಸೋಣ ಅಂದರೆ ಅಲ್ಲಿ ವೀಡಿಯೋಗ್ರಫಿ ಅಲೋ ಇಲ್ಲ, ಸಾಧ್ಯ ಆದರೆ ಆದಷ್ಟು ವೀಡಿಯೋಗ್ರಫಿ ಹಿಡ್ದು ಒಂದೆರಡು ಕ್ಲಿಪ್ಸ್ ಎಲ್ಲ ಮಾಡಿ ವಿಡಿಯೋ ತೋರಿಸ್ತೀನಿ. ಸೊ ಹುಡುಗಿರಲ್ಲಿ ಈ ಥರ ಟಾಪ್ಸ್ ಇತ್ತು, ಅದೆಲ್ಲ ನೀವು ನೋಡ್ತಿರ್ಬೋದು. 99, 149 ಇದೆಲ್ಲ ಅಮೌಂಟ್ ನೀವೇ ಅಲ್ಲಿ ಮೆನ್ಷನ್ ಆಗಿದೆ, ನೋಡ್ತಾ ಇರ್ಬೋದು. ಅದೇ ಒಂದು ಟಾಪ್ ತೊಗೊಳ್ಳೋಣ ಅಂತ ಹೇಳಿದ್ರು. ಸೊ ಹುಡುಕ್ತಾ ಇದ್ವಿ, ಯಾವುದು ಇಷ್ಟ ಆಗಲಿಲ್ಲ. ಕೊನೆ ಒಂದು ಪ್ಲಾಜೋ ಸಿಕ್ತು, ಅದನ್ನು ತಗೊಂಡೋಗಿ ಬಿಲ್ ಮಾಡಿಸಿ ಪ್ಲಾಜೋ ತೊಗೊಂಡ್ವಿ. ಕೊನೆಗೆ ನೋಡ್ತಾ ಇದ್ದೀರಲ್ಲ ಅದೇ ಕಲರ್ ಪ್ಲಾಜೋ ಸಿಕ್ತು. ಪ್ಲಾಜೋ ತೊಗೊಂಡು ಅಲ್ಲಿಂದ ನಾವು ಸೀದಾ
ಜೂಡಿಯೋಗೆ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಏನಾಯ್ತು ಅಂದ್ರೆ ಸ್ಲಿಪ್ಪರ್ ನೋಡಿದೆ, ಸ್ಲಿಪ್ಪರ್ಸ್ ಇಷ್ಟ ಆಯ್ತು, ಬಟ್ ನನ್ನ ಕಾಲಿಗೆ ಯಾವುದು ಆಗಿಲ್ಲ, ನನ್ನ ಸೈಜಿಗೆ ಸಿಗ್ಲಿಲ್ಲ. ಸೊ ಏನಾಯ್ತು ಅಂದ್ರೆ ಶೂ ತಗೊಂಡ್ಬಿಟ್ಟೆ. ಥ್ಯಾಂಕ್ ಯು.